ನಂಗೆ ಈ ಕಾರ್ ಲೈಕ್ ಆತ್ ಏನು ಮಸ್ತ್ ಅದ ಗೊತ್ತು ಇವತ್ತೇನ್ ಮಸ್ತ ಟೈಮ್ ಸಿಕ್ಕಿತ್ಲ ನಿಮಗ್ ಮಗನ ಜೊತೆ ಆಟ ಆಡಕ್ ವೆರಿ ಗುಡ್ ಲಂಚ್ ಚಾಲೆಂಜ್ ತಗೊಳ್ಳೋಣಂತ ಯಾವ್ದಾರೇ ಬೇರೆ ಹೊಸ ಕಾರ್ ತಗೊಳ್ಳೋ ಅಂತ ವಿಚಾರ ನಡ್ದೈತಿ ಸೊ ನಾ ಫಸ್ಟ್ ಟೈಮ್ ಬಂದೇನಿ ಇವತ್ತು ಹಿಂಗ ಶೋರೂಮ್ ಟೆಸ್ಟ್ ಡ್ರೈವ್ ಮಾಡಕ್ ಸೊ ಏನ್ ಚಿಕ್ಕು ಯಾವ ಪೋಲಿಯೋ ಮಿಸ್ ಮಾಡ್ಯೋ ನಾವು ಇಲ್ಲ ಇದ ಫಸ್ಟ್ ಪೋಲಿಯೋ ಇಷ್ಟು ದಿನ ರೇ ಆ ಕರಿಂಗ್ ಐತಿ ಈ ಕರಿಂಗ್ ಐತಿ ಆ ಕರಿಂಗ ಆ ಕರಿಂಗ ಅಂತ ಇಷ್ಟು ಹೇಳ್ತಿದ್ರಿ ಇಷ್ಟೇ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗು ಹೆಂಗಿದ್ದೀರಿ ಆರಾಮದ್ರಣ್ಣ ನೀವೆಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಬರ್ರಿ ಇವತ್ತಿನ ಡೇ ವ್ಲಾಗ್ಕ ಶುರು ಮಾಡೋಣ ಬ್ಯಾಕ್ ಸೈಡ್ ನೋಡ್ರಿ ಎಷ್ಟಕ್ಕೂ ಬಟ್ಟಿ ಕಾಣ್ಸಕತ್ತಾವಲ್ಲ ಎರಡು ದಿನದ ಬಟ್ಟೆ ಅದಾವ ಅವು ಅಂದ್ರೆ ಏನಾಗಿರ್ತತಿ ಅಂದ್ರೆ ಚೀಕುನು ಏನಿರ್ತಾವಲ್ಲ ಅವನ್ನ ನಾನು ಸೆಪ್ರೇಟ್ ಮಷಿನ್ಗೆ ಹಾಕ್ತೀನಿ ಮತ್ತ ನಮ್ಮ ಏನ್ ರೆಗ್ಯುಲರ್ ಇರ್ತಾವ ಅಂದ್ರೆ ನನ್ನು ಸಾನುನು ಮತ್ತ ವಿನಯ್ ಅವರು ಅವರು ನಾನು ಸೆಪ್ರೇಟ್ ಹಾಕ್ತೀನಿ ಯಾಕಂದ್ರೆ ಚೀಕುನು ಆಬ್ವಿಯಸ್ಲಿ ಶೂ ಅದು ಮಾಡಿದ್ದು ಇರ್ತಾವು ಸೊ ನಮ್ಮ ವಾಷಿಂಗ್ ಮಷಿನ್ ಒಳಗ ಹಿಂಗ ಸೆಪ್ರೇಟ್ ಸೆಪ್ರೇಟ್ ಫಂಕ್ಷನ್ ಐತಿ ಅಂದ್ರೆ ಯಾವ ನಿಮಗೆ ಕ್ವಿಕ್ ವಾಶ್ ಬೇಕು ಯಾವ ಫುಲ್ ಸೂಪರ್ ಸ್ಪೀಡ್ಲೆ ವಾಶ್ ಬೇಕು ಅಥವಾ ಬೆಡ್ಡಿಂಗ್ ಬೇರೆ ಟಾವೆಲ್ ಹಾಕಿದ್ರೆ ಅವು ಬೇರೆ ಶರ್ಟ್ಸ್ ಹಾಕಿದ್ರೆ ಅದು ಬೇರೆ ಆ ರೀತಿ ನಾ ಯಾವ ಬಟ್ಟೆ ಹಾಕಿರ್ತೀನಿ ಅದ್ರ ಪ್ರಕಾರನ ಮೋಡ್ ಯೂಸ್ ಮಾಡಿ ಬಟ್ಟಿನ ವಾಶ್ ಮಾಡ್ತೀನಿ ಸೊ ಇವು ಚಿಕ್ಕುನು ಮತ್ತ ನಮ್ಮ ಫುಲ್ ಮಿಕ್ಸ್ ಆಗ್ಯಾವ ಈಗ ಅಂದ್ರೆ ವಾಶ್ ಆಗಿ ಬಂದಾವು ಅವನ್ನೆಲ್ಲ ನಾನು ಮಡಿ ಚಿಡ್ಬೇಕು ಫುಲ್ ಕುರ್ಚಿ ತುಂಬೈತಿ ಕುರ್ಚಿ ಕಾಣವತ್ತು ಅಷ್ಟು ಬಟ್ಟಿ ಗೊಳೆ ಆಗ್ಯಾವು ಸೊ ಇದನ್ನೆಲ್ಲ ಇವತ್ತು ಬಟ್ಟಿ ಮಡಚಿ ಆರ್ಗನೈಸ್ ಮಾಡಿ ಇಡ್ಬೇಕು ಇಲ್ಲಾದ್ರೆ ಹಿಂಗ ಫುಲ್ ಇದು ಮತ್ತಿನ ಹಂಗ ತುಂಬ್ಕೋತ ಹೋಗ್ಬಿಡ್ತೈತಿ ಅದಕ್ಕಿಂತ ಫಸ್ಟ್ ನಾನು ಈಗ ಮಧ್ಯಾಹ್ನದ ಅಡ್ಗೆ ಮಾಡ್ಬೇಕು ಅದನ್ನಷ್ಟು ಅಡ್ಗೆ ಮಾಡಿ ಬಂದ್ರ ಆಮೇಲೆ ಈ ಬಟ್ಟಿ ಕೆಲಸ ಅಷ್ಟು ಕಂಪ್ಲೀಟ್ ಮಾಡ್ಬೇಕು ಸೊ ಬರ್ರಿ ಪೈಲ ಅಡ್ಗೆ ಮಾಡ್ಕೊಂಡ್ ಬರೋನು ಆಮೇಲೆ ಬಟ್ಟಿ ಮಡ್ಚೋನು ಅಂತ ಏನ್ ಕುಡಿಯತ್ತೀರಿ ಅದ ನಿನ್ನ ಮನ್ಯಾಗ ಕೂತ ಗ್ಲಾಸ್ ತಗೊಂಡ್ ಮತ್ತೇನ್ ಕುಡಿಯಕತ್ರ ಸ್ಲೈಸ್ ಏನ್ ಫ್ರೂಟಿನೋ ಸ್ಲೈಸ್ ಸಮರ್ ಬತ್ತ ಹಿಂಗ ಅನ್ಸಾಕತ್ತಲ್ಲ ಎಷ್ಟು ಬಿಸಿಲು ಐತಿ ತಣ್ಣೀರ್ ಕುಡಿಯಂಗಿಲ್ಲ ಅಥವಾ ಜ್ಯೂಸ್ ಕುಡಿಯಂಗಿಲ್ಲ ಹೊಟ್ಟೆ ಕುಡಿಯಂಗಿಲ್ಲ ಇಷ್ಟು ದೊಡ್ಡ ಫ್ರಿಜ್ ಐತಿ ಇಷ್ಟೆಲ್ಲ ಇದ್ಕರೆ ನಾರ್ಮಲ್ ಕೊಡ್ತೀನಿ ಬಟ್ ಫೀಲ್ ಆಗ ಸ್ವಲ್ಪ ತಂಪ ಏನ್ ಕುಡಿಬೇಕಂತ ಬಾಳ ಕೆಟ್ಟ ಅಂದ್ರೆ ಬಾಳ ಕೆಟ್ಟ ಬಿಸಿಲು ಐತಿ ಲಿಟ್ರಲಿ ಫ್ಯಾನ್ ಇಲ್ದ ನಡಿವಾತ ಕಾಯಂ ಫ್ಯಾನ್ ಬೇಕು ಬರೀ ನೀರ್ ಹಚ್ಚಿಕೆ ಆಗತ್ತ ಖರೆ ಖರೇನ ನಂಗ ಈಗ ಅನ್ಸತೈತಿ ಅವಾಗ ಅನ್ಸತೈತಿ ಇವ್ರು ಸುಮ್ನ ಮನ್ಯಾಗ ಎ ಸಿ ಹಾಕ್ಯಾರು ಇಷ್ಟು ಚಂದ ಗಾಳಿ ಬರ್ತೈತಿ ಅನ್ಸತ್ತು ಈಗ ಅನ್ಸತೈತಿ ಎ ಸಿ ಹಾಕಿಸಿದ್ರೆ ಚಲೋ ಆತಿ ಅಪ್ಪ ಅನ್ಸಕತೈತಿ ಚಲೋ ಅಡ್ಗಿ ಮಾಡ್ಬೇಕ ನಾ ಸ್ಪೆಷಲ್ ಸ್ಪೆಷಲ್ ಏನ್ ಮಾಡ್ಲಿ ನೀವು ಹೇಳ್ರ ಅದನ್ನ ಮಾಡ್ತಾನ ವೆಜ್ ಬೂನ ಒಟ್ಟು ವೆಜ್ ಬೂನ ಬಿಟ್ರೆ ಏನು ಬಾಯಾಗ ಬರಂಗ ಇಲ್ಲಿ ಕಾಣ್ತತ್ ನಿಮಗ್ ವೆಜ್ ಬೂನ ಭಾಷೆ ಕಲ್ಕೋತನ್ಗಪ್ಪ ಎಷ್ಟು ನಿಮಗ್ ಸೇರ್ತಾ ಇದ್ರ ದಿನ ಮಾಡಿ ಹಾಕ್ತೇನೆ ದಿನ ಮುಂಜಾನೆ ಮಧ್ಯಾಹ್ನ ಸಂಜೆ ಬರೀ ವೆಜ್ ಬೂನ ಅಂದ್ರೆ ಒಂದಿನ ಟೈರ್ಡ್ ಆಗಿ ಸಾಕಯ್ಯವ ಇನ್ ಮಟ್ಟ ಮಾಡ್ಬೇಡ ನೋಡತ್ತ ಅನ್ಬೇಕು ನೋಡಂಗ್ ಮಾಡ್ತಾನ ಚಾಲೆಂಜ್ ತಗೊಳ್ಳೋಣಂತ ಓ ನೋಡ್ರಿ 30 ದಿನ 3 ಹೊತ್ತ ವೆಜ್ ಬೂನ ತಿನ್ ತೋರು ಸರ್ ನಂಗ್ ಚಲೋ ಅಡ್ಗೆ ಮನೆಗ್ ಬಂದಿನಿ ಇನ್ನ ಅಡ್ಗೆ ಶುರು ಮಾಡ್ಬೇಕು ಚಲೋ ಹೆಲ್ದಿ ರುಚಿ ಅಡ್ಗಿ ಮಾಡಕ್ ರೆಸಿಪಿ ಎಷ್ಟು ಇಂಪಾರ್ಟೆಂಟ್ ಇರ್ತದಲ್ಲ ಅಷ್ಟೇ ಇಂಪಾರ್ಟೆಂಟ್ ಕುಕ್ವೇರ್ಸ್ ಎಸ್ ನಾವು ಯಾವ ಕುಕ್ವೇರ್ ಒಳಗೆ ಅಡ್ಗೆ ಮಾಡ್ತೀವಿ ಅದು ಬಹಳ ಇಂಪಾರ್ಟೆಂಟ್ ಆಗ್ತತಿ ಮತ್ತ ನಾನಂತೂ ಆಲ್ಮೋಸ್ಟ್ ಎಲ್ಲಾ ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ಸ್ ಅನ್ನ ಯೂಸ್ ಮಾಡ್ತೀನಿ ಮತ್ ಇವು ಎಲ್ಲಾ ಕುಕ್ವೇರ್ಸ್ ಅನ್ನ ನಾನು ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ತರ್ಸಿನಿ ಬಿಕಾಸ್ ಇಂಡಸ್ ವ್ಯಾಲಿ ಇದು ಇಂಡಿಯಾಸ್ ಫಸ್ಟ್ ಹೆಲ್ದಿ ಕಿಚನ್ ವೇರ್ ಬ್ರ್ಯಾಂಡ್ ಐತಿ ಅವರು ಎಲ್ಲಾ ಕುಕ್ವೇರ್ಸ್ ಬಹಳ ಹೆಲ್ದಿ ಮತ್ತು ಬೆಸ್ಟ್ ಕ್ವಾಲಿಟಿದು ಅದಾವು ವಿತ್ ISO 9001 ಸರ್ಟಿಫಿಕೇಶನ್ ಕ್ವಾಲಿಟಿ ಅಶ್ಯೂರೆನ್ಸ್ ಐತಿ ಹಿಂಗಾಗಿ ಈ ಎಲ್ಲಾ ಕುಕ್ವೇರ್ಸ್ ಅನ್ನ ನಾವು ಲೈಫ್ ಟೈಮ್ ಯೂಸ್ ಮಾಡಬಹುದು ಇದು ಫ್ರೈ ಪ್ಯಾನ್ ಆಮೇಲೆ ಕಡಾಯಿ ಕುಕ್ಕರ್ ಆಮೇಲೆ ಇದು ಸ್ಟಾಕ್ ಪಾಟ್ ಈ ರೀತಿ ಒಂದು ತಡ್ಕಾ ಪ್ಯಾನ್ ಮತ್ತಿನ್ನೂ ಬಹಳಷ್ಟು ಕುಕ್ವೇರ್ಸ್ ಅದಾವ ನನ್ನ ಕಡೆ ಇಂಡಸ್ ವ್ಯಾಲಿ ಅವ್ರದ್ದು ಸೊ ಅವನ್ನೆಲ್ಲ ನಾನು ಬಹಳ ಮೊದ್ಲನೆ ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ತರ್ಸಿದ್ನಿ ರೆಗ್ಯುಲರ್ಲಿ ಯೂಸ್ ಮಾಡ್ತೀನಿ ಬಹಳ ಚಲೋ ಬಂದಾವು ಒಂಥರ ನನಗ ಅವ್ರದನ ಕುಕ್ವೇರ್ಸ್ ಒಂಥರ ರೂಢಿ ಆಗ್ಬಿಟ್ಟೈತಿ ಅಂದ್ರೆ ಒಂದ್ ಟ್ರಸ್ಟ್ ಬಿಲ್ಡ್ ಆಗ್ತದಲ್ಲ ಆ ರೀತಿ ಆಗೈತಿ ಸೊ ಈಗ ಜಸ್ಟ್ ನಾನು ಟ್ರೈಫ್ಲೈ ಸ್ಟೇನ್ಲೆಸ್ ಸ್ಟೀಲ್ ಇದು ಟಾಲ್ ಕ್ಯಾಸರೋಲ್ ಮತ್ತು ಒಂದು ನನಗೆ ಕಾಸ್ಟ್ ಐರನ್ ಈ ರೀತಿ ಒಂದು ದೋಸೆ ತವ ಬೇಕಾಗಿತ್ತು ಇವು ಎರಡನ್ನ ತರ್ಸಿನಿ ಹೆಂಗ್ ಅದಾವು ನೋಡಕತ್ತಿದ್ನಿ ಒಂದು ಕ್ಯೂರಿಯಾಸಿಟಿ ಅಲ್ಲ ಆರ್ಡರ್ ಮಾಡಿದ್ಮೇಲೆ ಬಂದ ಕೂಡ ಹೆಂಗ ಇರ್ತಾವಪ್ಪ ಅಂತ ನೋಡೋದೊಂದು ಎಕ್ಸೈಟ್ಮೆಂಟ್ ಇರ್ತೈತಿ ಸೊ ಇವು ಎರಡನ್ನ ನೋಡಕತ್ತಿದ್ನಿ ಟ್ರೈಫ್ಲೈ ಸ್ಟೇನ್ಲೆಸ್ ಸ್ಟೀಲ್ ಕ್ಯಾಸರೋಲ್ ಒಳಗ ಗ್ರೇವಿ ಸೂಪ್ ಪಾಸ್ತಾ ಬಾಯ್ಲ್ ಸ್ಟೀಮ್ ಸಿಮರ್ ಸರ್ವ್ ಎಲ್ಲಾ ಮಾಡಬಹುದು ಇದಕ್ಕ ಗ್ಲಾಸ್ ಲೀಡ್ ಬರ್ತೈತಿ
ಸ್ಟೇ ಕೂಲ್ ಹ್ಯಾಂಡಲ್ಸ್ ಬರ್ತಾವು. 304 ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡ್ಯಾರು, ಹಿಂಗಾಗಿ ಇವನ್ಲಿ ಹೀಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೈತಿ. ಅಲ್ಯೂಮಿನಿಯಂ ಕೋರ್ ದಿಂದ ಕ್ವಿಕ್ ಹಿಟ್ಟಿಂಗ್ ಕೊಡ್ತೈತಿ. 430 ಸ್ಟೇನ್ಲೆಸ್ ಸ್ಟೀಲ್ ದಿಂದ ಡ್ಯೂರೇಬಲ್ ಮತ್ತು ಇಂಡಕ್ಷನ್ ಸೇಫ್ ಐತಿ. ಆಮೇಲೆ ನಾನು ರೆಗ್ಯುಲರ್ಲಿ ದೋಸಾ ಮಾಡ್ತೀನಿ, ಹಿಂಗಾಗಿ ನನಗ ಇನ್ನೂ ಒಂದು ದೋಸಾ ತವ ಬೇಕಾಗಿತ್ತು. ಕಾಸ್ಟ್ ಐರನ್ ದೋಸಾ ತವ, ಇದಕ್ಕ ರೋಟಿ ತವ ಅಂತಾನು ಅನ್ಬಹುದು. ಡಬಲ್ ಹ್ಯಾಂಡಲ್ ಅದಾವು, ಏಕದಂ ಕಡಿಮ್ ಆಯಿಲ್ ನ ಕನ್ಸ್ಯೂಮ್ ಮಾಡ್ತೈತಿ. ಯಾವ್ದು ಕೆಮಿಕಲ್ ಕೊಟ್ಟಿಂಗ್ ಇಲ್ಲ, 100% ಪ್ಯೂರ್ ಕಾಸ್ಟ್ ಐರನ್ ಐತಿ. ನಾನ್ ಸ್ಟಿಕ್ ಕುಕ್ವರ್ಸ್ ಅದಾವ ಅಂದ್ರೆ ಏನಾಗ್ತೈತಿ ಅಂದ್ರೆ ಏಜ್ ಬಹಳ ಕಡಿಮೆ ಇರ್ತೈತಿ. ಆಮೇಲೆ ಸರ್ಫೇಸ್ ಏನಾದ್ರೂ ಡ್ಯಾಮೇಜ್ ಆಯ್ತಂದ್ರೆ ಅದನ್ನ ಇಮಿಡಿಯೇಟ್ಲಿ ರಿಪ್ಲೇಸ್ ಮಾಡ್ಬೇಕು, ಅದರ್ವೈಸ್ ಅದು ಹಾರ್ಮ್ಫುಲ್ ಆಗ್ತೈತಿ. ಆಮೇಲೆ ಓವರ್ ಹೀಟಿಂಗ್ ಅದು ಆಯ್ತಂದ್ರೆ ಕೆಮಿಕಲ್ಸ್ ಎಲ್ಲ ರಿಲೀಸ್ ಮಾಡ್ತಾವು. ಬಟ್ ಆ ಯಾವುದೂ ಟೆನ್ಷನ್ ಇಂಡಸ್ ವ್ಯಾಲಿ ಕುಕ್ವರ್ಸ್ ಒಳಗೆ ಇಲ್ಲ. ಐರನ್ ಕಂಟೆಂಟ್ ಫುಡ್ ಅನ್ನ ಎನ್ರಿಚ್ ಮಾಡಿ ಇದು ನಮ್ಮ ಹೆಲ್ತ್ ಅನ್ನ ಇಂಪ್ರೂವ್ ಮಾಡಕ್ ಹೆಲ್ಪ್ ಮಾಡ್ತೈತಿ. ಆಮೇಲೆ ಈವನ್ ಹಿಟ್ಟಿಂಗ್ ಕೊಡ್ತಾವು ಈ ಎಲ್ಲಾ ಕುಕ್ವೇರ್ಸ್. ಸೊ ಹಿಂಗಾಗಿ ನಮ್ಮ ಮತ್ತು ನಮ್ಮ ಫ್ಯಾಮಿಲಿ ಹೆಲ್ತ್ಗಾಗಿ ಸೇಫ್ ಮತ್ತು ಹೆಲ್ತ್ ಫೋಕಸ್ಡ್ ಮಟೀರಿಯಲ್ ದಿಂದ ರೆಡಿ ಮಾಡಿರೋ ಕುಕ್ವೇರ್ಸ್ ಅನ್ನ ಚೂಸ್ ಮಾಡ್ರಿ ಅಂತ ನಾನು ಹೇಳ್ತೀನಿ. ಸೊ ಶಾಪ್ ಫಾರ್ ಹೆಲ್ದಿ ಕುಕ್ವೇರ್ ಓನ್ಲಿ ಫ್ರಮ್ ದ ಇಂಡಸ್ ವ್ಯಾಲಿ. ನನ್ನ ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿದ್ರೆ ಮತ್ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗ್ತೈತಿ. ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ಸ್ ಹಾಕಿರ್ತೀನಿ. ನಿಮ್ಗೂ ಏನಾದ್ರೂ ಈ ಎಲ್ಲಾ ಪ್ರಾಡಕ್ಟ್ಸ್ ಕುಕ್ವೇರ್ಸ್ ಚೆಕ್ ಮಾಡೋದಿತ್ತಂದ್ರೆ ಖಂಡಿತ ನೀವು ಚೆಕ್ ಮಾಡಬಹುದು. ಒಂದ್ಸರ್ತಿ ಚೆಕ್ ಮಾಡಿ ನೋಡ್ರಿ ಅಂದ್ರೆ ನಿಮ್ಗೂ ಎಲ್ಲ ಗೊತ್ತಾಗ್ತೈತಿ ಇವು ಯಾವ ರೀತಿ ಕುಕ್ವೇರ್ಸ್ ಅದಾವಂತ. ಚಿಕ್ಕು ಓನಾಡತ್ತೀರಿ? ಅಯ್ಯೋ ಮಕ್ಕತನ, ಅಯ್ಯೋ ಮಕ್ಕತನ, ಅಮ್ಮನ ತೊಡಿ ಮೇಲೆ ಮಕ್ಕಳಕ್ಕೆ ಮಸ್ತ್ ಮಜಾ ಬರ್ತೈತಿ ಅಲ್ಲಿ ಚಿಕ್ಕಗ. ಮಸ್ತ್ ಮ್ಯಾಲ ಫ್ಯಾನ್ ಹಚ್ಚಿ ಗಾಳಿಯಾಗ. ಅಕ್ಕ ಕಾಳು ಬೇಡ ಅಕ್ಕ, ಈಗ ಒಲ್ಲಾಗೈತೆ ನಂಗ, ಈಗ ನಾ ರಿಲ್ಯಾಕ್ಸ್ ಮಾಡಾಮದೇನಿ ತಾನೆ, ಒಲ್ಲ ತಂದ್ಬಿಟ್ಬಿಡ ಹೊಂಟ ಯಾದ್ದ. ಇಷ್ಟೊತ್ತು ನಮ್ಮ ಅಕ್ಕನ ಮೈ ಮೇಲೆ ಬೀಳಾಕತ್ತಿದ್ದಲ್ಲ, ಏನತ್ತು ಹಾಲು ಕೊಂಡ್ರದತಿ, ಹಾಲು ಕೊಂಡ್ರದತಿ, ಈಗ ತಗಿಲಿ. ಹಾ ಬಾಟಲ್ ತಗಿಲಿ. ಹಾ ತಗೋದ್ನೆ ತಗೋದ್ನೆ. ಹೆಂಗ್ ಮಾಡತ್ತಿದ್ದಿ ಅಕ್ಕಾಗ? ಅಕ್ಕಾಗ ಹೆಂಗ್ ಹಗ್ ಮಾಡತ್ತಿದ್ದಿ? ಅಕ್ಕಾಗ ಹೆಂಗ್ ಹಗ್ ಮಾಡತ್ತಿದ್ದಿ? ಅಕ್ಕನ ಮೈ ಮೇಲೆ ಹೆಂಗ್ ಬೀಳತ್ತಿದ್ದಿ? ಈಗ ಹುಚ್ಚು ಎಲ್ಲ ಬಿದ್ದಾವು. ಯಾರು ಚಲ್ಲರಿ ಇಷ್ಟಕ್ಕೂ ಟಾಯ್ಸ ಎತ್ತಿಡ್ರಿ ಎಲ್ಲಾರು. ಚಿಕ್ಕಗ್ ನಡೆಯಂಗಿಲ್ಲ ಹಂಗೆಲ್ಲ, ಕ್ಲೀನ್ ಮಾಡ್ರಿ ಹಾಲ. ಇದ್ವೈದ್ ಹಾಕದ್ರೊಳಗ ನೋಡು ಸಾನು, ಎಷ್ಟು ಸಾನೆ ಅದ ನೋಡಲ್ ಸಾನ್ಯಾ, ನೋಡು ಸಾನ್ಯಾ, ನೋಡು ಎಷ್ಟು ಗುಂಡ ಮರಿಯತ್ತದ ಫುಲ್ಲು. ನೀ ಈ ಕಡೆ ಮಾತು ಹಚ್ಕೊಂಡು ಕೂತಿ, ನನಗೆ ಸ್ಟೋರಿ ಹೇಳ್ಕೊತ್ ಸ್ಕೂಲದ. ಆ ಕಡೆ ಚೀಕು ನಿನ್ ತಾಟೊಳಗಿಂದ ಎಲ್ಲ ಶ್ರೀಕಂಡ್ ಮುಗಿಸ್ಬಿಡತ್ತಾನ ಆಯ್ತಾ? ನೋಡಲೆ ನೋಡಲೆ ನೀ ಮಾತು ಹಚ್ಕೊಂಡು ಕುಂಡ್ರ ಅಕ್ಕ, ನಾನು ನಿನ್ ತಾಟ್ನಿಂದೆಲ್ಲ ಮುಗಿಸ್ಬಿಡ್ತಾನ. ಥ್ಯಾಂಕ್ ಯು ಅತ್ತ, ಇಕ್ಕಿ ನೋಡು ಥ್ಯಾಂಕ್ ಯು ಅತ್ತ. ನಮ್ದರೆ ಹಿಂಗ್ ಎಕ್ಸ್ಪೀರಿಯನ್ಸ್ ಆಗೈತ್ ನೋಡ್ರಿ. ಈಗ ಆಕ್ಚುಲಿ ಸಾನು ದೊಡ್ಡಕ್ಕೆದಾಳು, ಚಿಕ್ಕು ಸಣ್ಣ ಅವನು. ಬಟ್ ಸಾನುಗ ಏನ ತುತ್ತು ಮಾಡಿ ಉಣಿಸ್ಬೇಕಾಗ್ತತಿ, ಸಾನುಗ ಏನ ರಮೇಶ್ ಉಣಿಸ್ಬೇಕಾಗ್ತತಿ. ಆದ್ರೆ ನಮ್ ಚಿಕ್ಕು ನೋಡ್ರಿ ಹೆಂಗ ಇಂಟ್ರೆಸ್ಟ್ ಕೊಟ್ಟ, ಏನಾರ ಹೊಸದ್ ಕೊಟ್ರೆ ಎಕ್ಸೈಟ್ಮೆಂಟ್ಲಿ ಟೆಸ್ಟ್ ಮಾಡಿ ನೋಡ್ತಾರ. ನಿಮ್ದೇನ್ ಎಕ್ಸ್ಪೀರಿಯನ್ಸ್ ಐತಿ? ನನಗಂತೂ ಜನರಲಿ ಸಿಬ್ಲಿಂಗ್ಸ್ ಇದ್ದು ಅಂದ್ರೆ ಹೆಂಗಿರ್ತಾವ, ಇನ್ನ ದೊಡ್ಡನ ಸಣ್ಣವ್ರಗತ್ಲೆ ಇರ್ತಾವ, ಮತ್ ಸೆಕೆಂಡ್ ಏನಾಗಿರ್ತಾವಲ್ಲ ಅವರು ಆಲ್ರೆಡಿ ದೊಡ್ಡವ್ರ ನೋಡಿ ನೋಡಿ ಕಲಿತ ಅವರ ದೊಡ್ಡವ್ರಗತ್ಲೆ ಆಗ್ಬಿಟ್ಟಿರ್ತಾರ. ನಮ್ಮಲ್ಲಂತೂ ಹಂಗ ಆಗೈತೆ ನನಗೆ ನೋಡ್ರಲ್ಲಿ. ನಮ್ ಸಾನುಗ್ ತುತ್ತು ಮಾಡಿ ಉಣಿಸ್ಬೇಕ, ನಮ್ ಚೀಕು ಉಂಡು ಬಿಡ್ತಂತ ಹೌದಲ್ಲ. ನಿಮ್ದೇನೈತಿ ಎಕ್ಸ್ಪೀರಿಯನ್ಸ್ ಹೇಳ್ರಿ. ಹೌದಲ್ಲ ಹೌದುವಾ ಹೌದುವಾ. ಅಲ್ಲೊಂಟೇರಿ ಚಿಕ್ಕು ಪೋಲಿಯೋ ಹಾಕಿಸ್ಕೊಳ್ಳೋರ? ಪೋಲಿಯೋ ಪೋಲಿಯೋ ಹಾಕಿಸ್ಕೊಳ್ಳೋಣ. ಎರಡು ಕಾಲು ಜಿಗಿತಾನ ನೋಡ, ಎರಡು ಕಾಲು. ಹಾ ವೆರಿ ಗುಡ್ ಚಿಕ್ಕಂದಿದ್ ಫಸ್ಟ್ ಪೋಲಿಯೋ ಹುಟ್ಟಿದಾಗಿಂದ ಹೌದಲ್ಲ ರೀ. ಸಾನು ಉಟ್ಕೊಳ್ಳಿ ಎಷ್ಟ್ ಜಲ್ದಿ ಬಂದಿತ್ಲ ನೀವು, ಅಗ್ದಿ ಪಾಪು ಇದ್ದಾಗ ನಾ ಕೈಯಾಗ ಹಿಡ್ಕೊಂಡು ಅಲ್ಲಿ ಮಿರಜ್ ಒಳಗ ಹೋಗಿದ್ರ ನೆನ್ಪೈತಾನ? ಏನ್ ಚಿಕ್ಕು ನೀ ಯಾವ ಪೋಲಿಯೋ ಮಿಸ್ ಮಾಡ್ಯೋ ನಾವು? ಇಲ್ಲ ಇದ ಫಸ್ಟ್ ಪೋಲಿಯೋ. ಮನ್ನಿ ಹೇಳೋಣ ಒಮ್ಮೆ ನಂಗೂ ಫ್ಲಾಶ್ ಆಯ್ತು. ಹೌದ್ಲ ಎರಡು ವರ್ಷ ಆಗ ಬಂತು ಒಂದು ಪೋಲಿಯೋ ಹಾಕಿಲ್ಲ. ಚಿಕ್ಕು ಆ ಮಾಡು ಸ್ವಲ್ಪ ಬಿಸ್ಲಾಗ. ಹಾ ಆತು ಹಂಗೆ ಟೆಸ್ಟ್ ಹಾ.
ಬಾಯ್ ಮಾಡು ಚಿಕ್ಕು, ಬಾಯ್ ಮಾಡು. ಓಡಿ ಹೊಂಟೋಣ, ಅವ್ರು ಬರೋಣ. ಮತ್ತು ಬಾಯ್ ಬಾಯ್ ಮತ್ ಕೊಡತ್ತಾರ ನೋಡು ಪಪ್ಪ ಬಾ. ನೋಡ್ರೊಂದ್ ಲಕ್ಷ ಅಷ್ಟೈತೆ. ನಾನ ಮ್ಯೂಟ್ ಮಾಡಿನಲ್ಲ, ಮ್ಯೂಟ್ ಮಾಡಿ ಸೌಂಡ್ ಸೌಂಡ್ ಹೊತ್ತು ಯಾಕೆ ಮ್ಯೂಟ್ ಮಾಡಿ ಸೌಂಡ್ ಎಲ್ಲ ಹೊತ್ತದ ಕೇಳತ್ತ ನೋಡ್ರಲ್ಲಿ ನೋಡ್ರಿ, ಎಷ್ಟು ಹುಷಾರದಾನ ನೋಡ್ರಿ. ಸೌಂಡ್ ಮಾಡು ಪಪ್ಪ ಹತ್ತ. ಆಕ್ಚುಲಿ ಚಿಕ್ಕು ಮಸ್ತ್ ಆಟ ಆಡಕತ್ತಿದ್ದ, ವಿಡಿಯೋ ಮಾಡ್ಬೇಕಂತ ಬರ್ಬೇಕಾದ್ರೆ ನಾನು ಟಿವಿದ ಒಂದ್ ಸ್ವಲ್ಪ ಸೌಂಡ್ ಮ್ಯೂಟ್ ಮಾಡಿ ನಮ್ ಚಿಕ್ಕು ಇಮಿಡಿಯೇಟ್ಲಿ ಗುರ್ತಿಡದ. ನೀನು ಪಪ್ಪ ಆಟ ಆಡತ್ತೀರಿ ನೋಡ್ಲ, ಕ್ಯಾಚ್ ಎಕ್ದಮ್ ಕರೆಕ್ಟ್ ಹೊಡ್ತತಿ ಹೊಡ್ತತಿ. ಇವತ್ತೇನ್ ಮಸ್ತ್ ಟೈಮ್ ಸಿಕ್ಕಿತ್ಲ ನಿಮಗ್ ಮಗನ್ ಜೊತೆ ಆಟ ಆಡಕ್? ವೆರಿ ಗುಡ್. ನೋಡಲೆ ಪಪ್ಪ ಇವತ್ ಟೈಮ್ ತೆಗ್ದಾರ ನಿನ್ ಜೊತೆ ಆಟ ಆಡಕ್. ಓಡ್ತಾನ ಕಿಚನ್ ಒಳಗ ಓಡ್ತಾನ ಪೈಲ. ವೆರಿ ಗುಡ್ ಚಿಕ್ಕ. ವೆಲ್ಕಮ್ ಟು ದ ನೆಕ್ಸ್ಟ್ ಡೇ. ನಿನ್ನೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡತ್ತೀನಿ. ಚಿಕ್ಕು ಮತ್ತ ಇವರು ಆಲ್ರೆಡಿ ಆಟ ಆಡಕತ್ತಾರು. ಇವರು ಸ್ವಲ್ಪ ಟೈಮ್ ತಗೊಳಿಸ್ತಾ ಇದ್ದಾರೆ ಇವತ್ತ, ಬಿಕಾಸ್ ಬಹಳ ಬಿಸಿ ಇರ್ತಾರು. ಸಾನು ಮತ್ತು ಚಿಕ್ಕು ನಮ್ ಜೊತೆ ಆಟ ಆಡ್ರಿ, ನಮ್ ಜೊತೆ ಆಟ ಆಡ್ರಿ ಅಂತ ಬೆನ್ ಹತ್ತಿರ್ತಾರು. ಹಿಂಗಾಗಿ ಏನೋ ಒಂದ್ ಆಟಂಕಿ ತಗೊಂಡ್ರೆ ಇವತ್ತ ಆಟ ಆಡಕತ್ತಾರ ಒಂದ್ ಜೋಡಿ. ಇದ ಯಾರಿದೆ ಹೆಲಿಕಾಪ್ಟರ್? ನಮ್ ಚಿಕ್ಕನ್ ಹೆಲಿಕಾಪ್ಟರ್ ತೋರಿಸ್ತೇನೆ ನಿಮಗ. ಇದ್ ನಮ್ ಚಿಕ್ಕನ್ ಹೆಲಿಕಾಪ್ಟರ್ ಹೆಂಗೈತ್ ಹೇಳ್ರಿ. ಸಾನು ಸ್ಕೂಲ್ಗೆ ಹೋಗ್ಯಾಳು, ಚಿಕ್ಕಂದ ಈಗ ಜಸ್ಟ್ ಊಟ ಆಯ್ತು, ನಮ್ದು ಎಲ್ಲ ಆಯ್ತು. ಈಗ ಸ್ವಲ್ಪ ಹೊರಗ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿವಿ. ಏನ್ ಮೇಜರ್ ಪ್ಲಾನ್ ಏನೈತೆ ಅಂದ್ರೆ ಅದು ಎಷ್ಟ್ ಸಕ್ಸಸ್ಫುಲ್ ಆಗ್ತದ ನಂಗೆ ಗೊತ್ತಿಲ್ಲ, ಬಿಕಾಸ್ ಸಡನ್ಲಿ ಒಂದ್ ಏನೋ ಪ್ರಾಬ್ಲಮ್ ಆಗೈತಿ. ಸೊ ಫಸ್ಟ್ ಮೇಜರ್ ಪ್ಲಾನ್ ಐತೆ ಅಂತ ಹೇಳ್ತೀನಿ. ಏನಪ್ಪಾ ಅಂದ್ರೆ ನಮ್ದು ಏನ್ ಕಾರ್ ಐತಿ ಅದಕ್ಕ 10 ವರ್ಷ ಆಲ್ಮೋಸ್ಟ್ ಈಗ ಕಂಪ್ಲೀಟ್ ಆಗ್ತಾವ, ಹೌದಲ್ಲ ರೀ? 10 ಇಯರ್ಸ್ ಅಲ್ಲ. ಸೊ ನಮ್ದೇನ್ ಈಗ ಆಲ್ರೆಡಿ ಪೋಲೋ ಐತಿ, ಅದಕ್ಕ 10 ಇಯರ್ಸ್ ಕಂಪ್ಲೀಟ್ ಆಗ್ತಾವ. ಸೊ ಇನ್ನ ಕಾರ್ ಚೇಂಜ್ ಮಾಡೋಣ ಅಂತ ಬಹಳ ದಿನ ಆಯ್ತು ವಿಚಾರ ಮಾಡಕತ್ತಿದ್ವಿ, ಬಟ್ ಅದ ಆಮೇಲೆ ನೋಡೋಣ ಈಗ ನೋಡೋಣ ಅನ್ಕೋತ ಹಂಗ ಪೋಸ್ಟ್ಪೋನ್ ಆಗಾಕತ್ತಿತ್ತು. ಸೊ ಹೆಂಗಾಗತ್ತೈತಿ ಅಂದ್ರ ಬಹಳ ಟೈಮ್ ಆತಲ್ಲ ಯೂಸ್ ಮಾಡಕತ್ತಾರ ಇವರು, ಮತ್ತ ಅಗ್ದಿ ಇವ್ರದ ಹೆಂಗೈತಂದ್ರ ಯೂಸ್ ಮಾಡೋ ಪದ್ಧತಿ ಬಹಳ ಚಲೋ ಐತಿ, ಅಗ್ದಿ ನೀಟಾಗಿ ಯೂಸ್ ಮಾಡ್ತಾರು. ಅದ್ರ ಪ್ರಾಪರ್ಲಿ ಸರ್ವಿಸಿಂಗ್, ಪ್ರಾಪರ್ಲಿ ಅದ್ರ ಮೇಂಟೆನೆನ್ಸ್, ಅದಕ್ಕೆ ಸ್ವಲ್ಪ ಒಂಚೂರ ಏನಾರ ಇಂಡಿಕೇಟರ್ ಬತ್ತಂದ್ರ ಆಗಿಂದಾಗ ಶೋರೂಮ್ಗೆ ಹೋಗಿ ತೋರಿಸ್ಕೊಂಡು ಇದ್ ಯಾಕೆ ಇಂಡಿಕೇಟರ್ ಬರತತಿ, ಏನ್ ಪ್ರಾಬ್ಲಮ್ ಇರ್ಬೋದು ಅದನ್ನ ಆಗಿಂದಾಗ ಸಾಲ್ವ್ ಮಾಡ್ತಾರಂತ. ಇಷ್ಟ 10 ಇಯರ್ಸ್ ನಮಗೆ ಕಾರ್ ಅಗ್ದಿ ವ್ಯವಸ್ಥಿತ ನೀಟಾಗಿ ಬಂತು, ಬಟ್ ಇನ್ನ ಚೇಂಜ್ ಮಾಡೋಣ ಅನ್ನಕತ್ತೀವಿ, ಬಿಕಾಸ್ ಯೂಸ್ ಮಾಡಿ ಮಾಡಿ ಬಹಳ ದಿನ ಆಯ್ತು, ಮತ್ ನಮಗೆ ಈ ಕಾರ್ ಅದು ಸಣ್ಣದು ಆಗಕತ್ತೈತಿ. ಹಿಂಗಾಗಿ ಯಾವ್ದಾರೇ ಬೇರೆ ಹೊಸ ಕಾರ್ ತಗೊಳ್ಳೋ ಅಂತ ವಿಚಾರ ನಡ್ದೈತಿ. ಸೊ ಇವ್ರದ ಮೇನ್ ಮೂರ್ ಚಾಯ್ಸಸ್ ನಡ್ದಾವ ಈಗ ಸದ್ಯ, ಹೌದಲ್ಲ ರೀ? ಓಕೆ, ನನಗ್ ಗೊತ್ತಿದ್ರು ಹೇಳ್ತೀನಿ. ಒಂದ್ ಏನಾರೇ ಟಾಟಾ ಹ್ಯಾರಿಯರ್ಸ್, ಆಮೇಲೆ ಒಂದು ಯಾವ್ದಾರಿ ಅದ ಟೈಗೂನ್, ಮತ್ತ ಇನ್ನೊಂದ್ ಹಾ ಕಿಯಾ ಸೆಲ್ಟಾಸ್. ಸೊ ಈ ಮೂರ್ ಕಾರ್ ನಮ್ಮ ವಿಚಾರ ನಡ್ದೈತಿ, ಇದ್ರೊಳಗೆ ಯಾವ್ದು ನಾವು ಇನ್ನು ಫೈನಲ್ ಮಾಡಿಲ್ಲ ಅಥವಾ ಇದ ಅಂತ ಹಿಂಗ್ ಡಿಸೈಡ್ ಮಾಡಿಲ್ಲ, ಬಟ್ ಈ ಮೂರದ್ರ ಬಗ್ಗೆ ಸ್ಟಡಿ ನಡ್ದೈತಿ, ಯಾವ್ದು ತಗೊಂಡ್ರೆ ನಮ್ಗೆ ಬೆಟರ್ ಆಗ್ತತಿ, ಬಜೆಟ್ ಅದನ್ನು ಎಲ್ಲಾನು ನೋಡ್ಬೇಕಲ್ಲ, ಅದ್ರದ್ದು ಎಲ್ಲ ಪ್ಲಾನಿಂಗ್ ಮಾಡ್ಬೇಕು. ಹಿಂಗಾಗಿ ಅಟ್ ಲೀಸ್ಟ್ ಇವತ್ತು ಶೋರೂಮ್ಗೆ ಹೋಗಿ ವಿಸಿಟ್ ಮಾಡಿ ಯಾವ್ಯಾವ ಕಾರ್ ಹೆಂಗೈತಿ, ಯಾವ್ಯಾವ್ದು ಪ್ರೈಸ್ ರೇಂಜಿಗೆ ಸದ್ಯ ಏನ ನಡ್ದೈತಿ, ಮತ್ತ ಬರೀ ಬುಕ್ಕಿಂಗ್ ಮಾಡಿದ್ರೆ ಆಯ್ತಲ್ಲ ಆ ಕಾರು ಸಿಗ್ಬೇಕಲ್ಲ ನಮಗ್, ಸೊ ವೇಟಿಂಗ್ ಪೀರಿಯಡ್ ಅದು ಏನಾರೇ ಐತೆನ, ಇದೆಲ್ಲ ಪೂರ್ತಿ ಒಂದ್ಸಲ ಡೀಟೇಲ್ ಆಗಿ ನಾವು ಮಾಹಿತಿ ತಗೊಂಡ್ವಿ ಅಂದ್ರೆ ನಮಗೂ ಡಿಸಿಷನ್ ತಗೊಳಕ್ ಈಸಿ ಆಗ್ತೈತಿ ಅಂತ ಇವತ್ತು ಶೋರೂಮ್ ಹೋಗ್ಬೇಕು ಅಂತ ವಿಚಾರ ಮಾಡಿವಿ.
ಬಟ್ ಅದ್ರಕ್ಕಿಂತ ಫಸ್ಟ್ ಒಂದ್ ಮೇನ್ ಪ್ರಾಬ್ಲಮ್ ಏನಾಯ್ತು ನಿಮಗೆ, ಇವ್ರ ಜಾಸ್ತಿ ಏನೋ ಕಾರ್ ಬಗ್ಗೆ ಮಾತಾಡೋರ್ ಅಂತಾನು ಅನ್ಸತ್ತಲ್ಲ, ಬಿಕಾಸ್ ಅವ್ರಿಗೆ ಸದ್ಯ ಒಂದು ಬೇರೆ ಚಿಂತೆ ಹತ್ತೈತಿ ಅವ್ರ ಮೊಬೈಲ್ದು. ಸಡನ್ಲಿನ ಅವ್ರ ಮೊಬೈಲ್ ನಿನ್ನಿಂದ ಒಮ್ಮೆಗಿಲೇನ ಬಂದ್ ಆಗೈತಿ, ಯಾರ್ದು ಕಾಲ್ಸ್ ಬರ್ವಲ್ಲ ಏನು ಬರ್ವಲ್ಲ, ಸ್ವಿಚ್ ಆಫ್ ಆಗ್ಬಿಟ್ಟೈತಿ ಸಿಮ್ ನೆಟ್ವರ್ಕ್ ತೋರಿಸ್. ಹಾ, ಆಕ್ಚುಲಿ ಮೊಬೈಲ್ ಪ್ರಾಬ್ಲಮ್ ಅಲ್ಲ, ಮೊಬೈಲ್ ಕರೆಕ್ಟ್ ಐತಿ, ಸಿಮ್ ಪ್ರಾಬ್ಲಮ್ ಆಗೈತಿ. ಅಂದ್ರೆ ಮ್ಯಾಲೆ ನೆಟ್ವರ್ಕ್ ತೋರಿಸ್ತೈತಿ, ನಮ್ಮ ಮೊಬೈಲ್ ಮ್ಯಾಲೆ ಏನ್ ಸೈಡ್ಕ ನೆಟ್ವರ್ಕ್ ಇರ್ತೈತಲ್ಲ ಆ ನೆಟ್ವರ್ಕ್ ತೋರಿಸಾಕತಿ. ಬಟ್ ಯಾರ್ದು ಫೋನ್ ಬರ್ವಲ್ಲೂ ಏನೂ ಇಲ್ಲ, ಈವನ್ ಅವರು ಯಾರಿಗೆ ಫೋನ್ ಹತ್ತ ಹಚ್ಚಕ್ಕೂ ಬರ್ಬಾರ್ದು. ಎಲ್ಲಾನ ಟೋಟಲ್ ನಂಬರ್ಗೆ ಏನೇನು ಅಟ್ಯಾಚ್ ಇರ್ತೈತಿ ಅದೆಲ್ಲ ಸಿಸ್ಟಮ್ ಬಂದ್ ಬಿದ್ದವು. ಸೊ ಈಗ ಫಸ್ಟ್ ಅವ್ರ ತಲೆಗೆ ಈಗ ಸದ್ಯ ಕಾರ್ಕಿತನು ಫಸ್ಟ್ ಮೊಬೈಲ್ ಸಿಮ್ ಕಾರ್ಡ್ ಏನೈತಲ್ಲ ಅದು ಆಕ್ಟಿವ್ ಮಾಡ್ಕೊಳ್ದು, ಯಾಕಂದ್ರೆ ಸಿಕ್ಕಾಪಟ್ಟೆ ಅವ್ರಿಗೆ ಫೋನ್ ಕಾಲ್ಸ್ ಬರ್ತಿರ್ತಾವ ಇಡೀ ದಿನ, ಅವೆಲ್ಲ ಇಂಪಾರ್ಟೆಂಟ್ ಕಾಲ್ಸ್ ಇರ್ತಾವ, ಅವೆಲ್ಲ ಮಿಸ್ ಆದ್ರೆ ನಡೆಯಂಗಿಲ್ಲ. ಸೊ ಹಿಂಗಾಗಿ ಫಸ್ಟ್ ಈಗ ಹೋಗುದೈತಿ ಸಿಮ್ ಕಾರ್ಡ್ ಕಡೆನಲ್ಲ. ಹೌದು, ಫಸ್ಟ್ ಏರ್ಟೆಲ್ ಆಫೀಸ್ ಹೋಗುದೈತಿ. ಆಮೇಲೆ ಸಿಮ್ ಕಾರ್ಡ್ ಮತ್ತೆ ಚೇಂಜ್ ಮಾಡ್ರ ಅದಕ್ಕೆ ಮತ್ತೆ ಒಂದ್ ತಾಸ್ ಬೇಕು. ಓಕೆ, ಚಲೋ, ಲೆಟ್ಸ್ ಗೋ. ಹಲೋ, ಹೊಂಟಿವಿ? ಹಾ, ಆಕ್ಚುಲಿ ಕಾರ್ ನೋಡಕ್ ಹೊಂಟಿವಿ. ನಾನಂತೂ ಬಹಳ ಎಕ್ಸೈಟೆಡ್ ಅದೇನೆ, ಬಿಕಾಸ್ ಹೊಸ ಕಾರ್ ಅಲ್ಲ, ಕಾರ ನಮ್ಮವ್ರು ಮಾತ್ರ ಮುಂಜಾನಿಂದ ಮೊಬೈಲ್ ಸಂಬಂಧ ಡಲ್ ಅದಾರು ಅನ್ಬೇಕಂಗ್, ಹೊಸ ಕಾರ್ ನೋಡೋ ಖುಷಿ ಅವ್ರ ಮುಖದ ಮೇಲೆ ಕಾಣತಿಲ್ಲ. ಸೊ ಜಲ್ದಿ ಅದೇನು ಸಿಮ್ ಕಾರ್ಡ್ ಪ್ರಾಬ್ಲಮ್ ಆಗೈತೆ ಅದು ಸಾಲ್ವ್ ಆಗ್ಲಿ, ಮತ್ತ ಎಕ್ಸೈಟ್ಮೆಂಟ್ ವಾಪಸ್ ಬರ್ಲಿ ಅಂತ ಅನ್ನತೇನೆ. ಅಲ್ಲಿ ಶೋರೂಮ್ ಹೋಗ್ಕೊಂಡು ತಾನ ಬರ್ತೈತೆ ಅದ್ ನೋಡ್ಕೊಳ್ಳಿ, ವಾಟ್ ಎ ಬ್ಯೂಟಿ ಅವೆಲ್ಲ. ಇಷ್ಟು ದಿನ ಆ ಕರಿಂಗ್ ಐತಿ, ಈ ಕರಿಂಗ್ ಐತಿ, ಆ ಕರಿಂಗ, ಆ ಕರಿಂಗ್ ಅಂತ ಇಷ್ಟು ಹೇಳ್ತಿದ್ರು, ಇಷ್ಟು ಹೇಳ್ತಿದ್ರು. ಸೊ ಫೈನಲ್ ಇವತ್ತು ಹೊಂಟಿ ಬಂದ್ರ ಅದಕ್ಕೆ ಕರೆಕ್ಟ್ ಇವತ್ತೇನ ಸಿಮ್ ಕಾರ್ಡ್ ಪ್ರಾಬ್ಲಮ್ ಬಂದ. ಸೊ ಹಿಂಗಾಗಿ ಅವ್ರದ್ದು ಒಂದ್ ಸ್ವಲ್ಪ ಮೂಡ್ ಡಲ್ ಆಗೈತಿ, ಏನಿಲ್ಲ, ಒಂದು ಹೋದ್ವಿ ಅಂದ್ರೆ ಈಗ ಒಂದ್ ತಾಸೊಳಗೆ ಆಕ್ಟಿವ್ ಆಗ್ತೈತಿ. ಡಲ್ ಆಗೈತಿ ಅಂದ್ರೆ ಇಷ್ಟು ಸಣ್ಣ ಪುಟ್ಟ ವಿಷಯಕ್ಕೆ ಡಲ್ ಮಾಡ್ಕೊಳ್ದು ಅಂತ ಹಂಗೇನಿಲ್ಲ, ಬಟ್ ಎಲ್ಲ ಇಂಪಾರ್ಟೆಂಟ್ ಕಾಲ್ಸ್ ಇರ್ತಾವಲ್ಲ ಎಲ್ಲ ಎ ಟು ಝೆಡ್ ಎಲ್ಲ. ಈಗ ಮೊಬೈಲ್ ಅಂದ್ರೆ ಒಂಥರ ಜೀವನ ಅದರಗತ್ಲೆ ಆಗೈತಿ, ಫೋನ್ ಪೇ, ಜಿಪೇ, ಸೊ ಎಲ್ಲ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಅದಕ್ಕನ ಅಟ್ಯಾಚ್ ಇರ್ತಾವ, ಹಿಂಗಾಗಿ ಎಲ್ಲಾರ ಬಂದ್ ಬಿದ್ದೈತಿ. ಹಿಂಗಾಗಿ ಸ್ವಲ್ಪ ಅವ್ರದ್ದೆಲ್ಲ ಈಗ ಸತ್ಯ ಲಕ್ಷ ಎಲ್ಲ ಫೋಕಸ್ ಈಗ ಆ ಕಡೆ ಆಗ್ಬಿಟ್ಟೈತಿ. ಆ ಪ್ರಾಬ್ಲಮ್ ಅಲ್ಲಿ ತನ ಸಾಲ್ವ್ ಮಾಡಂಗಿಲ್ಲ, ಅಲ್ಲಿ ತನ ನೆಕ್ಸ್ಟ್ ಅವ್ರ ತಲೆಗೆ ಏನು ಬರಂಗಿಲ್ಲ. ಸೊ ಲೆಟ್ಸ್ ಗೋ, ಪೈಲ ಏರ್ಟೆಲ್ ಕಡೆ ಹೋಗೋಣಲ್ಲ, ಫಾಸ್ಟ್ ಅಲ್ಲೇ ಹೋಗೋದು. ಸಿಮ್ ಕಾರ್ಡ್ ಕೆಲಸ ಮುಗೀತು ಅಂದ್ರೆ ಆಕ್ಚುಲಿ ಏನಾಗಿರ್ತಿ ಅವ್ರು ಹೇಳಿದ ರೀಸನ್ ಹೇಳತ್ತೇನೆ. ಮೊಬೈಲ್ ಹೀಟ್ ಆಗೇನೋ ಕೆಲವೊಂದ್ಸರ್ತಿ ಸಿಮ್ ಕಾರ್ಡ್ ಡ್ಯಾಮೇಜ್ ಆಗ್ತಾವಂತ. ಸೊ ತಾನಾಗೆ ಹೆಂಗಾಗೈತಿ ಅನ್ನೋದು ನಮಗಾರ ಕನ್ಫ್ಯೂಷನ್ ಆಯ್ತು, ಬಿಕಾಸ್ ಹಂಗ ಹೀಟ್ ಆಗೋ ಪರಿ ಏನ ಮೊಬೈಲ್ ಮಾಡಂಗಿಲ್ಲ, ಯೂಸ್ ಮಾಡಿಲ್ಲ ಮತ್ತೆ ಜಸ್ಟ್ ಒಂದ ತಿಂಗಳಾಯ್ತು ಮೊಬೈಲ್ ತಗೊಂಡು. ಹಿಂಗಾಗಿ ಅಂತ ಪರಿ ಏನ್ ಆಗಿಲ್ಲ, ಬಟ್ ಇನ್ನು ದೇವ್ರಿಗೇನ ಗೊತ್ತದೆ ಹೆಂಗೇನ ಆಟೋಮ್ಯಾಟಿಕ್ಲಿ ಡ್ಯಾಮೇಜ್ ಆತನೂದ, ಬಟ್ ಏನ್ ಮಾಡಕ್ ಆಗಲ್ಲ. ಅದು ಕರೆ ಸಿಮ್ ಕೊಟ್ರು, ಬಟ್ ಆ ಸಿಮ್ ಚಾಲು ಆಗಕ್ ನಾಲ್ಕು ತಾಸು ಬೇಕಂತ. ಅದಲ್ಲ, ಹೊಸ ಸಿಮ್ ತಗೊಂಡ್ವಿ, ಬಟ್ ಫಸ್ಟ್ 24 ಅವರ್ಸ್ ಮೆಸೇಜ್ ಬರಂಗಿಲ್ಲ, ಏನು ಒಟಿಪಿ ಗಿಟಿಪಿ ಬರಂಗಿಲ್ಲ. ಅಪ್ಪ, ನನಗರೆ ಒಂಥರ ಏನೋ ಡಿಸ್ಕನೆಕ್ಟೆಡ್ ಆದಂಗ ಅನ್ಸಕತ್ತೈತಿ. ಉಲಟ್ ಶಾಂತ ಅನಿಸ್ಬೇಕು, ಮೊಬೈಲ್ ಬಂದಿದ್ರೆ ಹಂಗೇ ಇರ್ತೈತಿ ಮೊಬೈಲ್ ಶಾಂತ. ಸೊ ತಗೊಂಡಿವಿ ಹೊಸ ಸಿಮ್ ಕಾರ್ಡ್, ಅದು ಆಕ್ಟಿವ್ ಆಗಕ್ ನಾಲ್ಕು ತಾಸು ಬೇಕು, ಆಮೇಲೆ 24 ತಾಸು ಮೆಸೇಜಸ್ ಬರಂಗಿಲ್ಲ. ಸೊ ಅದು ಈಗ ನಾಳೆನ ಬರುದು ನೋಡೋಣ. ಮನೆಗೆ ಹೋದ್ಮೇಲೆ ಸಿಮ್ ಕಾರ್ಡ್ ಅದು ಹಾಕಿ ಮೊಬೈಲ್ ಆಕ್ಟಿವ್ ಮಾಡ್ಬೇಕು. ಈಗ ಹೊಂಟಿವಿ ನಾವು ಶೋರೂಮ್ಗೆ, ಆಕ್ಚುಲಿ 6 ಗಂಟೆಗೆ ಶೋರೂಮ್ ಬಂದ್ ಆಗ್ತೈತಿ ನೋಡೋಣ. ನಮ್ ಕಡೆ ಎಷ್ಟು 5 ಆಗತ್ತೈತಿ, ಒಂದ್ ತಾಸು ಉಳ್ದೈತಿ ನೋಡೋಣ. ಇವತ್ತು ಎಷ್ಟು ಆಗ್ತದೆ ಅಷ್ಟು ನೋಡಕ್ ಟ್ರೈ ಮಾಡೋಣ, ಇಲ್ಲದ್ರ ಮತ್ ನಾಳೆ ಬರೋಣ ಅಂತಾರೆ ವಿಚಾರ ಐತಿ. ಫಸ್ಟ್ ಹೋಗೋಣ ಅಂತ ಏನೇನ್ ಆಗ್ತೈತಿ ನೋಡೋಣ ಫಸ್ಟ್. ಚಲೋ, ನಿಮ್ಗೂ ಎಲ್ಲರಿಗೆ ಕರ್ಕೊಂಡು ಹೋಗ್ತೀನಿ. ನಿಮ್ ಪ್ರಕಾರ ಕಿಯಾ ಸೆಲ್ಟಾಸ್, ಟಾಟಾ ಹ್ಯಾರಿಯರ್ ಮತ್ತ ಟೈಗೋನ್, ಈ ಮೂರು ಒಳಗ ಯಾವ್ದು ಬೆಟರ್ ನಿಮಗ್ ಅನಿಸ್ತೈತಿ? ಹಿಂಗೇನಾದ್ರೂ ಆಲ್ರೆಡಿ ನೀವು ಆ ಗಾಡಿಗಳು ಏನಾದ್ರು ಯೂಸ್ ಅದು ಮಾಡ್ತಿದ್ರಿ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತಂದ್ರ ಸಜೆಷನ್ ಕೊಡ್ರಿ. ನಿಮ್ ಸಜೆಷನ್ಸ್ ಎಲ್ಲ ಓದ್ತೀವಿ, ನಮಗೂ ಹೆಲ್ಪ್ಫುಲ್ ಆಗ್ತೈತದ. ಯಾವ ಶೋರೂಮ್ ಹೊಂಟಿವಿ? ಫಸ್ಟ್ ವಾಗನ್ ಫ್ಯಾಮಿಲಿಯಿಂದ ಹೊರಗೆ ಬರಕ್ ಅಷ್ಟ ಈಸಿ ಇಲ್ಲ, ಬಿಕಾಸ್ ಇದ್ರದ್ದು ಏನು ಕ್ವಾಲಿಟಿ, ಒಂದು ಏನಂತಲ್ಲ ಅದು ಎಕ್ಸ್ಪೀರಿಯನ್ಸ್ ಇಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಹಿಂಗಾಗಿ ಫಸ್ಟ್ ನಮ್ಮ ಫ್ಯಾಮಿಲಿ ಒಳಗಿಂದ ಅರ್ಧ ಯಾರ್ಯಾರು ಅದಾರ ನೋಡೋಣ, ಆಮೇಲೆ ಹೊರಗಿನ ಫ್ಯಾಮಿಲಿ ನೋಡೋದು. ಟೈಗೂನ್ ಅಲ್ಲ, ಟೈಗೂನ್ ಏನ್ ಟೈಗೂನ್ ಏನ ಪ್ರೊನೌನ್ಸೇಷನ್? ಟೈಗೂನ್,
ಆಮೇಲೆ ಸನ್ರೂಫ್ ಐತ ಅದಕ್ಕ ನಾ ಫಸ್ಟ್ ಟೈಮ್ ಬಂದೇನಿ ಇವತ್ತು ಹಿಂಗ ಶೋರೂಮ್ ಟೆಸ್ಟ್ ಡ್ರೈವ್ ಮಾಡಕ್ಕೆ. ಸೊ ಹೌದು, ನಾ ಯಾವಾಗ ಹೋಗ್ಬೇಕು, ಯಾರ ಜೊತೆ ಹೋಗ್ಬೇಕು ಬಾ ತೋರಿಸ್ತೀನಿ ಶೋರೂಮ್ ಹೆಂಗಿರ್ತದೆ ಅಂತ. ಅಂದ್ರೆ ಶೋರೂಮ್ ಹೋಗೇನಲ್ಲ, ಕಾರ್ ಟೆಸ್ಟ್ ಡ್ರೈವ್ ಮಾಡಕತ್ತೆ ಆತನ. ಮಸ್ತ್ ನಂಗ್ ಬಹಳ ಲೈಕ್ ಆತ್ರಿ ಅದು. ಹಾ ರೀ, ನಂಗೆ ಈ ಕಾರ್ ಲೈಕ್ ಆಗೈತಿ, ನಂಗೆ ಈ ಕಾರ್ ಲೈಕ್ ಆತು. ಏನು ಮಸ್ತ್ ತಗೊಳ್ತು. ಕ್ರೇನ್ ಭಾರಿ ಲಕ್ಸರಿಯಸ್ ಐತೆ ಏಕ್ದಮ್ಮ. ಅಪ್ಪೇ ವೈದ್ಯ ನಿಂದ್ರೇಶ್ವರ ನಾಲ್ಕು ಮಂದಿ ನೋಡ್ಬೇಕು ಈ ಗಾಡಿ. ಮಸ್ತ್ ಐತ್ಲ, ನಂಗೆ ಭಾಳ ಲೈಕ್ ಆತ. ಏಕ್ದಮ್ ನೋಡ್ಕೊಳ್ಳಿ ಲೈಕ್ ಆತ ಅಂತಾರಲ್ಲ, ಹಂಗೆ ಆತು ನಂಗೆ ಈ ಕಾರ್ ನೋಡೋಣ. ಗ್ಲಾಸ್ ತಳಗೆ ಇಳಿಸ್ರಲ್ಲ, ನಾ ಕುಂದ್ರಲಿ ಹಿಂದ ಹಿಂದ ಕುಂದ್ರಲಲ್ಲ. ನಾ ಇದು ಹುಡ್ಕಾಡ್ತಾ ಇದ್ದೀನಿ ನಮ್ ಪೋಲೋ ಇಟ್ಕೊಳ್ಳನ್ಸಾಗತ್ ನಂಗ. ಇಲ್ನೋಡ್ಲಿ ಸ್ಟಾರ್ಟ್ ಸ್ಟಾಪ್ ಎಂಜಿನ್ ಐತಿ, ಇದಕ್ಕ ಚಾವಿ ಹಾಕೋದ್ ಜರುತ್ತಿಲ್ಲ. ಇದು ಮ್ಯಾನ್ಯುಯಲ್ ಐತಿ. ಇದು ಯಾವ ವೇರಿಯಂಟ್ ಐತ್ರಿ? ಟಾಪ್ ಅಂಡ್ ವೇರಿಯಂಟ್. ನಮ್
ಮಸ್ತ್ ಐತೆ ಹೌದಲ್ಲ. ಹಾ ಪೋಲೋ ಬೆಸ್ಟ್ ವೆಹಿಕಲ್, ಬಟ್ ಈಗ ನಮ್ಗಿಂತ ದೊಡ್ಡ ಇಬ್ರು ಚಿಲ್ಡ್ರನ್ ಅದ, ಇಬ್ರು ಹುಡುಗರ್ ಕರ್ಕೊಂಡ್ ಇದು ಮಾಡಕ್ ಮೇಡ್ ವಿತ್ ಕಾನ್ಸೆಪ್ಟ್ ಥಿಂಗ್ಸ್ ಇದು ಸ್ಪೇಷಿಯಸ್ ಅನ್ಸಕತ್ತಲ್ಲ ಹಿಂಗ್ ಫುಲ್ ನನ್ಗೂ ಫುಲ್ ಎಕ್ದಮ್ ಚಲೋ ಅನ್ಸಲ್ಲ. ಡ್ರೈವಿಂಗ್ ಫೀಲ್ ಆಫ್ ಫುಕ್ಸ್ ವಾಗನ್ ಇಸ್ ಡಿಫರೆಂಟ್. ವಿಂಡೋ ಸ್ಟೇಟ್ಸ್ ಸನ್ರೂಫ್ ಅಲ್ಲ ಹೊಸ ಅನ್ಸತ್ತಲ್ಲ ಓಪನ್ ಮಾಡಣ. ಇದು ಪೂರ ಓಪನ್ ಆಗಿದ್ರೆ ಬೇಕಾದ್ರೆ ಗ್ಲಾಸ್ ಅಷ್ಟೇ ಹಾಕೋಬಹುದು. ಇದು ಬೇಕಾದ್ರೆ ಮೂನ್ ಬೇಕು. ದಿಸ್ ಇಸ್ ಮೂನ್ ರೂಮ್. ಸ್ಕ್ವೇರ್ ಇತ್ತಂದ್ರೆ ಅವ್ರಿಗೆ ಸ್ಪೇಸ್ ಐತಲ್ಲ ಕರೆನ ಅದ್ ನಮ್ ಪೋಲೋದಾಗ ಹಿಂಗ ಇಲ್ಲಿ ಹಿಂಗ್ ಸೀಟ್ ಇಲ್ಲೇ ಇರ್ತೈತಿ, ಇಲ್ಲೇ ಕಾಲ್ ಇಡದಾಗ್ತಲ್ಲ. ಹಿಂಗ ಆರಾಮ ಫುಲ್ ಸ್ಪೇಷಿಯಸ್ ಐತಿ. ನಾ ಫಸ್ಟ್ ಕೂತ್ ಕೂತ್ಕೊಳ್ಳಿ ಅದನ್ನೆಲ್ಲ ಎಷ್ಟು ಸ್ಪೇಷಿಯಸ್ ಐತತ್ತ. ನಾನು ಫುಲ್ ಜಾಗ ಜಾಗ ಬ್ಯಾಕ್ ಸೀಟ್ ಮಸ್ತ್ ಐತಿ. ಹಿಂದೆ ಎಕ್ದಮ್ ಕಂಫರ್ಟೇಬಲ್ ಫೀಲ್ ಆಗ್ತದ ಗೊತ್ತೈತನ. ಮಸ್ತ್ ನಿದ್ದೆ ಹೊಡಿಬೋದ. ಹೊಸ ಗಾಡಿ ಅಂದ್ರೆ ಮತ್ ವಾಪಸ್ ನಮ್ ಗಡೆ ಕುಂಡ್ರೆ ಸ್ಪೆಷಿಯಸ್ ಆಗ್ಯಾವಲ್ಲ ವಾಕ್ಸ್ ವ್ಯಾಗನ್ ಶೋರೂಮ್ ಕನ ಫಸ್ಟ್ ಹೋದ್ವಿ. ಯಾಕಂದ್ರೆ ಆಬ್ವಿಯಸ್ಲಿ ಮೊದ್ಲಿಂದ ನಾವ್ ಈಗ ಪೋಲೋ ಯೂಸ್ ಮಾಡ್ತೀವಿ ಅಂದ್ಮೇಲೆ ಇವರಿಗೆ ಫಸ್ಟ್ ಅದ ಗಾಡಿ ನೋಡಿದಿತ್ತು. ಮಸ್ತ್ ಐತಿ, ಸ್ಪೆಷಿಯಸ್ ಇತ್ತು, ಫುಲ್ ಬಾರಿ ಅಂದ್ರೆ ಇಷ್ಟ ಬಾರಿ ಫೀಲ್ ಬರ್ತಲ್ಲ ಏನ್ ಹೇಳೋದು. ಸೊ ನೋಡು, ನಾವು ಇನ್ನೊಂದೆರಡು ಮೂರು ಗಾಡಿಗಳು ನೋಡ್ಬೇಕಂತ ಐತಿ. ಇಷ್ಟ ಲಗೇಜ್ ಅನ್ನ ಒಂದ ನೋಡ್ಕೊಳ್ಳೋ ಡಿಸಿಜನ್ ನಮ್ದು ಫೈನಲ್ ಇಲ್ಲ. ಬಟ್ ಈಗ ಟೈಮ್ ಆಗೈತಿ, ಶೋರೂಮ್ ಕ್ಲೋಸ್ ಆಗಿರ್ಬೋದು ಆಲ್ರೆಡಿ. ಮತ್ತು ಹಿಂಗಾಗಿ ನಾಳೆ ಹೋಗೋಣ ಅಂತ ವಿಚಾರ ಮಾಡೀವಿ. ಸೊ ಚಲೋ, ಈಗ ವಾಪಸ್ ಮತ್ತು ಮನೆಗೆ ಹೋಗೋಣ. ನಾವು ಯಾವ್ಯಾವ ಟೆಸ್ಟ್ ಡ್ರೈವ್ ಮಾಡತ್ತೀವಿ ಅದನ್ನು ನಾನು ನಿಮ್ಮ ಜೊತೆನೂ ಶೇರ್ ಮಾಡಕತ್ತೀನಿ. ಸೊ ದಟ್ ಯಾರಾದರೂ ಪ್ಲ್ಯಾನ್ ಮಾಡಕತ್ತಿದ್ರಿ ಗಾಡಿ ತೊಗೊಳಕ್ಕೆ, ಅದು ನಿಮಗೊಂದು ಐಡಿಯಾ ಸಿಗಲಿ ಅಂತ, ಒಂದು ಹೆಲ್ಪ್ ಆಗಲಿ ಅಂತ. ಸೊ ನೋಡೋಣ ನಾಳೆ ಮತ್ತೆ ಸಿಗೋಣ ನೆಕ್ಸ್ಟ್ ಟೆಸ್ಟ್ ಡ್ರೈವ್ಗೆ. ಹೌದಲ್ಲ, ನಾಳೆ ಹೋಗುದಲ್ಲ ಹೊಸ ಹೊಸ ಗಾಡಕ್ಕೂ ತಡ್ಡಾಡ್ ಬರೋದ ನೋಡ್ತೀನಿ.